ಎರಡು ತರ ಟೆಸ್ಟ್ಗಳನ್ನ ಗವರ್ಮೆಂಟ್ ಉಚಿತವಾಗಿ ಮಾಡಿಸಿ ಗವರ್ಮೆಂಟ್ ಕಡೆಯಿಂದಾನೇ ಅದಕ್ಕೆ ಔಷಧಿಯನ್ನು 3 ತಿಂಗಳು ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ. ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಸಂಶೋಧನಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾವು ಒಂದು ಬಹುಮುಖ್ಯವಾದ ಆರೋಗ್ಯ ವಿಷಯವನ್ನು ಚರ್ಚಿಸಲಿದ್ದೇವೆ. ಅದು ಡಿಸ್ಲಿಪಿಡೀಮಿಯಾ. ಡಿಸ್ಲಿಪಿಡೀಮಿಯಾ ಎಂದರೆ ದೇಹದಲ್ಲಿನ ಅಧಿಕ ಕೊಲೆಸ್ಟ್ರಾಲ್, ಕೊಬ್ಬಿನಾಂಶವನ್ನು ಡಿಸ್ಲಿಪಿಡೀಮಿಯಾ ಎಂದು ಕರೆಯುತ್ತಾರೆ. ಇದು ಹೃದಯಾಘಾತ, ಹೃದ್ರೋಗ, ಪಾರ್ಶ್ವವಾಯು ರೋಗ, ಸ್ಟ್ರೋಕ್ ಮುಂತಾದ ಅಪಾಯಗಳಿಗೆ ಇದೊಂದು ಸಾಮಾನ್ಯ ಸ್ಥಿತಿಯಾಗಿದೆ. ಆದ್ದರಿಂದ ಈ ದಿನ ನಾವು ಡಿಸ್ಲಿಪಿಡೀಮಿಯಾ ಎಂದರೇನು, ಅದರ ಕಾರಣಗಳು ಏನು, ಅದರ ಲಕ್ಷಣಗಳು ಏನು, ರೋಗ ನಿರ್ಣಯ ಹೇಗೆ ಮಾಡುವುದು, ಚಿಕಿತ್ಸಾ ಪರಿ ಮತ್ತು ಅದನ್ನು ನಿಯಂತ್ರಿಸುವುದು ಹೇಗೆ ಎಂದು ಚರ್ಚಿಸೋಣ. ಮೊದಲನೇದಾಗಿ ಡಿಸ್ಲಿಪಿಡೀಮಿಯಾ ಎಂದರೇನು? ಡಿಸ್ಲಿಪಿಡೀಮಿಯಾ ಎಂದರೆ ದೇಹದ ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬಿನಾಂಶದ ಅಸಮತೋಲನೆಯನ್ನು ಡಿಸ್ಲಿಪಿಡೀಮಿಯಾ ಎಂದು ಕರೆಯುತ್ತಾರೆ. ಇದರ ಮುಖ್ಯ ಕಾರಣಗಳು ಏನು? ಅನಾರೋಗ್ಯ ಆಹಾರ ಪದ್ಧತಿ, ಅಂದರೆ ಸ್ಯಾಚುರೇಟೆಡ್ ಫ್ಯಾಟ್. ಉದಾಹರಣೆಗೆ ನಾವು ಚೀಸ್, ಕರೆದ ಎಣ್ಣೆಯಲ್ಲಿ ಪದಾರ್ಥಗಳನ್ನು ತಿನ್ನೋದು, ಪುನಃ ಪುನಃ ಕರೆದ ಎಣ್ಣೆ ಪದಾರ್ಥಗಳನ್ನು ತಿನ್ನೋದು, ಬಟರ್, ಹೀಗೆ ಹೆಚ್ಚಿನ ಮಿತಿಯಲ್ಲಿ ತಿಂದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚುತ್ತದೆ. ದೇಹದ ನಿಷ್ಕ್ರಿಯತೆ, ಧೂಮಪಾನ ಸೇವಿಸುವುದು, ವಯಸ್ಸು 40 ನಂತರ ಅಪಾಯ ಹೆಚ್ಚಾಗುತ್ತದೆ, ಹೃದ್ರೋಗದ ಇತಿಹಾಸ ಕುಟುಂಬದಲ್ಲಿ ಇರುವುದು ಮುಖ್ಯ ಕಾರಣಗಳಾಗಿವೆ. ಡಿಸ್ಲಿಪಿಡೀಮಿಯಾದ ಲಕ್ಷಣಗಳು, ಡಿಸ್ಲಿಪಿಡೀಮಿಯಾದಲ್ಲಿ ಯಾವುದೇ ಗಮನಾರ್ಹ ಲಕ್ಷಣಗಳು ಕಾಣುವುದಿಲ್ಲ, ಆದರೆ ತೂಕ ಹೆಚ್ಚಳಿಕೆ, ಆಯಾಸ, ಪಿಗ್ಮೆಂಟೇಷನ್, ಬಂಗು, ಅನಿದ್ರತೆ ಕಂಡಲ್ಲಿ ವೈದ್ಯರ ಸಲಹೆಯಂತೆ ನಿಯಮಿತ ಪರೀಕ್ಷೆಗೆ ಒಳಗೊಳ್ಳಬೇಕು. ರೋಗ ನಿರ್ಣಯ ಹೇಗೆ ಮಾಡುವುದು? ಸರಳ ರಕ್ತ ಪರೀಕ್ಷೆಯ ಮೂಲಕ ಡಿಸ್ಲಿಪಿಡೀಮಿಯಾವನ್ನು ನಾವು ನಿರ್ಣಯಿಸಬಹುದು. ಲಿಪಿಡ್ ಪ್ರೊಫೈಲ್ ಎಂದು ಕರೆಯುತ್ತಾರೆ. ಲಿಪಿಡ್ ಪ್ರೊಫೈಲಲ್ಲಿ ಮೊತ್ತ ಕೊಲೆಸ್ಟ್ರಾಲ್ ಅಂದರೆ ಟೋಟಲ್ ಕೊಲೆಸ್ಟ್ರಾಲ್, LDL ಮತ್ತು HDL, ಈ ಒಂದು ಮಿತಿಯನ್ನು ನೋಡಿ ನಾವು ಅವ್ರಿಗೆ ಬಾರ್ಡರ್ ಲೈನ್ ಇದೆಯಾ, ಹೈ ರಿಸ್ಕ್ ಇದೆಯಾ, ಮೀಡಿಯಂ ರಿಸ್ಕ್ ಇದೆಯಾ ಅಂತ ಅಸೆಸ್ ಮಾಡ್ಬೋದು. ಬಾರ್ಡರ್ ಲೈನ್ ಕೊಲೆಸ್ಟ್ರಾಲ್ ಅಂದರೆ ಟೋಟಲ್ ಕೊಲೆಸ್ಟ್ರಾಲ್ 200-239 ಬಾರ್ಡರ್ ಲೈನ್ ಅಂತ ಹೇಳ್ತಾರೆ. LDL 100-159 ಅದನ್ನು ಬಾರ್ಡರ್ ಲೈನ್ ಕೊಲೆಸ್ಟ್ರಾಲ್ ಅಂತ ಕರಿಬೋದು. ಇದರ ಒಟ್ಟಿಗೆ ASCVD ಅಂತ ಒಂದು ಸ್ಕೋರ್ ಮಾಡ್ತೀವಿ. ಅದು ನಮ್ಮ HDL, ವಯಸ್ಸು ಮತ್ತು ನಮ್ಮ ಅಭ್ಯಾಸಗಳು, ಸ್ಮೋಕಿಂಗ್, ಡ್ರಿಂಕಿಂಗ್, ಈ ಥರ ಇನ್ನಿತರ ಅಡಿಕ್ಷನ್ಸ್ ಇದೆಯಾ ಅಂತ ಪರೀಕ್ಷೆ ಮಾಡಿ ಒಂದು ಸ್ಕೋರ್ನ ಐಡೆಂಟಿಫೈ ಮಾಡ್ತೀವಿ. ನಮಗೆ ಬರುವಂತಹ 10 ಬರುವಂತಹ ಕಾರ್ಡಿಯಾಕ್ ರಿಸ್ಕ್ ಅಸೆಸ್ಮೆಂಟ್ನ ಮಾಡುತ್ತೆ. ASCVD ಅಂದರೆ ಅಥಿರೋಸ್ಕ್ಲಿರೋಟಿಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಸೆಸ್ಮೆಂಟ್. ಇದನ್ನು ನಾವು ಮಾಡೋದು ಬಹಳ ಅಗತ್ಯ. ಈಗಿನ ಕಾಲದಲ್ಲಿ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಆಯಿತು, ಹೃದ್ರೋಗದಿಂದ ಬಳಲುತ್ತಿದ್ದಾರೆ. ಸೊ ಈ ಒಂದು ಸ್ಕೋರಿಂಗ್ ಮಾಡೋದ್ರಿಂದ ಈಸಿಯಾಗಿ 10 ಒಂದು ಅಸೆಸ್ಮೆಂಟ್ನ ಮಾಡಬಹುದು. ಇದಕ್ಕೆ ಪುನಃ ರಕ್ತ ಕೊಡುವಂತಹ ಯಾವುದೇ ಅಗತ್ಯ ಇಲ್ಲ. ನಿಮ್ಮ ಲಿಪಿಡ್ ಪ್ರೊಫೈಲ್ ಮೂಲಕವೇ ಇದನ್ನು ಕಂಡುಹಿಡಿಬಹುದು. ಮತ್ತು ಖಾಲಿ ಹೊಟ್ಟೆಯಲ್ಲಿ ಇರಬೇಕು, 10 ಖಾಲಿ ಹೊಟ್ಟೆಯಲ್ಲಿ ಇದ್ದು ರಕ್ತ ಪರೀಕ್ಷೆಗೆ ಕೊಡಬೇಕು. ನಮ್ಮದು ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಕೇಂದ್ರ, ಇಲ್ಲಿ NABL ಅಕ್ರಿಡೇಟೆಡ್ ಇದೆ, ವ್ಯಾಲ್ಯೂಸ್ ಅಕ್ಯುರೇಟ್ ಇರುತ್ತೆ, ನಿಮಗೆ ಯಾವುದೇ ಥರ ತೊಂದರೆಗಳು ಆಗುವುದಿಲ್ಲ. ಕೇಂದ್ರೀಯ ಆಯುರ್ವೇದ ಸಂಸ್ಥಾನಕ್ಕೆ ಬಂದು ಭೇಟಿ ಮಾಡಿ. ಡಿಸ್ಲಿಪಿಡೀಮಿಯಾ ಚಿಕಿತ್ಸೆ ಮತ್ತು ನಿರ್ವಹಣೆ, ಆರೋಗ್ಯಕರ ಆಹಾರ ಬದಲಾವಣೆಗಳು, ಯಾರ್ಯಾರಿಗೆ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದವರಲ್ಲಿ ದಯವಿಟ್ಟು 1 ಬಾರ್ಲಿ ಗಂಜಿಯನ್ನು ದಿನಾಗಲೂ ಸೇವಿಸ್ತಾ ಬನ್ನಿ. 2 ಸೇವಿಸಿ ಮತ್ತೆ ಅದನ್ನು 1 ಗ್ಯಾಪ್ ಕೊಟ್ಟು ಮತ್ತೆ 2 ಸೇವಿಸ್ತಾ ಬರಬೇಕು. ಯಾರು ಬಾರ್ಲಿ ಗಂಜಿಯನ್ನು ಕುಡಿತಾರೆ ಅವರಿಗೆ ಬೊಜ್ಜು ಕರಗುತ್ತೆ, ತೂಕವನ್ನು ಅದು ಮ್ಯಾನೇಜ್ ಮಾಡುತ್ತೆ, ಮತ್ತು ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ,
ಶುಗರ್ನ ಮ್ಯಾನೇಜ್ ಮಾಡುತ್ತೆ. ಆದ್ದರಿಂದ ಬಾರ್ಲಿ ಒಂದು ಪಥ್ಯ ಆಹಾರ ಕೊಲೆಸ್ಟ್ರಾಲ್ ಇದ್ದವರಲ್ಲಿ. ಧೂಮಪಾನ ತ್ಯಜಿಸುವುದು ದೈಹಿಕ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸ್ಲಿಪಿಡೀಮಿಯಾ ಒಂದು ಮ್ಯಾನೇಜಬಲ್ ಡಿಸಾರ್ಡರ್, ಅದನ್ನು ತಡೆಗಟ್ಟಲು ಸಿಂಪಲ್ ರೆಮಿಡೀಸ್ ಇದೆ. ನಮ್ಮದು ಒಂದು ಸಂಶೋಧನಾ ಕೇಂದ್ರ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ಪ್ರಾಜೆಕ್ಟ್ ನಡೀತಿದೆ, ಅದು ಎಫಿಕಸಿ ಆ್ಯಂಡ್ ಸೇಫ್ಟಿ ಆಫ್ ಆಯುರ್ವೇದಿಕ್ ಫಾರ್ಮುಲೇಷನ್ ತ್ರಿಕಟು ಅ ಪ್ರಾಸ್ಪೆಕ್ಟಿವ್ ರ್ಯಾಂಡಮೈಸ್ಡ್ ಡಬಲ್ ಬ್ಲೈಂಡ್ ಪ್ಲಾಸಿಬೋ ಕಂಟ್ರೋಲ್ ಟ್ರಯಲ್. ಇದು ಒಂದು 3 ತಿಂಗಳು ಒಂದು ವ್ಯಕ್ತಿಯನ್ನು ನಾವು ಸಂಶೋಧನೆಗೆ ಅವರ ಕನ್ಸೆಂಟ್ ಮೂಲಕ ಕರೆದುಕೊಂಡು ಅವರಿಗೆ ಒಂದು 22 ಥರ ಟೆಸ್ಟ್ಗಳನ್ನು ಗೌರ್ಮೆಂಟ್ ಉಚಿತವಾಗಿ ಮಾಡಿಸಿ ಗೌರ್ಮೆಂಟ್ ಕಡೆಯಿಂದಾನೇ ಅದಕ್ಕೆ ಔಷಧಿಯನ್ನು 3 ತಿಂಗಳು ಕೊಡ್ತಾರೆ, ವಿತ್ ಇನ್ಸಿಡೆಂಟಲ್ ಸಪೋರ್ಟ್ ಟು ದ ಪೇಷಂಟ್. ಪೇಷಂಟ್ ನಮಗೆ ಬರ್ತಾ ಇದ್ದಾರೆ, ನಮಗಾಗಿ ಸಂಶೋಧನೆಗಾಗಿ ಟೈಮ್ ಕೊಡ್ತಿದ್ದಾರೆ ಅಂತ ಹೇಳಿ ಅವರಿಗೆ ಒಂದು ಗೌರವಾನ್ವಿತ ಹಣವನ್ನು ಸಹ ಕೊಡ್ತಾರೆ. ಎಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಇದಕ್ಕೆ ವಯಸ್ಸಿನ ಅಂತರ 30-60 ವರ್ಷದವರೆಗೆ, 120 ಜನದವರೆಗೂ ಇದಕ್ಕೆ ನಾವು ತಗೋತೇವೆ, ಅವರನ್ನು ನಮ್ಮ ಪಾರ್ಟಿಸಿಪೆಂಟ್ಸ್ ಆಗಿ ತಗೋತೇವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಕೇಂದ್ರಕ್ಕೆ ಬರಬಹುದು, ನಿಮಗೆ ಅಲ್ಲಿ ಚಿಕಿತ್ಸೆ ಮತ್ತು ಸಲಹೆ ಎರಡೂ ದೊರೆಯುತ್ತದೆ. ಥ್ಯಾಂಕ್ ಯು.